ಸಿಡಿ ಪ್ರಕರಣದಲ್ಲಿ ಮೇಲಿಂದ ಮೇಲೆ ಎಸ್ಐಟಿ ವಿಚಾರಣೆ ಎದುರಿಸ್ತಾ ಇರುವಂತ ಸಂತ್ರಸ್ತೆ ತನಿಖಾಧಿಕಾರಿಗಳ ಮುಂದೆ ಅಪ್ಪ ಅಮ್ಮನ ನೋಡುವಂತ ಆಸೆ ಇದೆ ಅಂತ ಹೇಳಿಕೊಂಡಿದ್ದಾಳಂತೆ. ಆದರೆ ಅವರನ್ನು ಭೇಟಿ ಆಗೋದಕ್ಕೆ ಇದು ಸೂಕ್ತ ಸಮಯ ಅಲ್ಲ, ನಾನು ಕಿಡ್ನಾಪ್ ಆಗಿಲ್ಲ, ಯಾರ ಒತ್ತಡಕ್ಕೂ ಮಣಿದಿಲ್ಲ ಅಂತ ಹೇಳಿದ್ದಾಳಂತೆ. ಸಂತ್ರಸ್ತ ಯುವತಿಗೆ ಇವತ್ತು ಕೂಡ ಎಸ್ಐಟಿ ವಿಚಾರಣೆ ನಡೆಸಲಿದೆ. ಇನ್ನು ವಕೀಲರ ಪರಿಷತ್ ವಿರುದ್ಧ ಭ್ರಷ್ಟಾಚಾರ ಆರೋಪ ಮಾಡಿದಂತ ಸಂತ್ರಸ್ತೆ ಪರ ವಕಾಲತ್ತು ವಹಿಸಿರುವಂತ ವಕೀಲರ ಸಂಘದ ಸದಸ್ಯ ಮಂಜುನಾಥ್ ಅವರ ಲೈಸೆನ್ಸ್ ಕೆಎಸ್ಬಿಸಿ ಅಮಾನತಿನಲ್ಲಿ ಇಟ್ಟಿದೆ. ವಿಜಯೇಂದ್ರ ವಿರುದ್ಧ ಕಿಡಿಕಾರಿರುವಂತ ಬಿಜೆಪಿ ಶಾಸಕ ಯತ್ನಾಳ್ ವಿರುದ್ಧ ಸ್ವಪಕ್ಷ ನಾಯಕರೇ ಕೆಂಡ ಕಾರ್ತಾ ಇದ್ದಾರೆ. ನಾಲಾಯಕ್ ಅಂತ ಯಾರಾದರೂ ಇದ್ರೆ ಅದು ವಿಜಯಪುರದವ ಅಂತ ಹೆಸರನ್ನ ಹೇಳದೆ ಸಚಿವ ನಿರಾಣಿ ಟಾಂಗ್ ಅನ್ನು ಕೊಟ್ಟಿದ್ದಾರೆ. ಯಡಿಯೂರಪ್ಪ ಅವಧಿಯಲ್ಲಿ ಯತ್ನಾಳ್ ಮಂತ್ರಿ ಆಗಿಲ್ಲ ಅನ್ನೋದಕ್ಕೂ ರಿಯಾಕ್ಟ್ ಮಾಡಿದ್ದು ದೇವರು ಅವನನ್ನು ಹಾಗೆ ಮುಂದುವರಿಸಲಿ ಅಂತ ಕಿಡಿಕಾರಿದ್ದಾರೆ. ಅತ್ಯಂತ ನಾಲಾಯಕ ರಾಜಕಾರಣ ಯಾರಾದ್ರೂ ಇದ್ರೆ ಅದು ಬಿಜಾಪುರದವ. ಕೈ ಕಟ್ಕೊಂಡು ನಿಂತಿರ್ತಾರೆ, ಯಾರಿಗೆ ಮಾತಾಡೋದು ಬಿಟ್ಟಿದ್ದಾನೆ? ರಮೇಶ್ ಜಿಗಜಿಣಗಿ ಅವರು ಮತ್ತು ಗದ್ದಿಗೌಡರವರು ಮೊನ್ನೆ ಲೋಕಸಭಾ ಸದಸ್ಯ ಕಾಂಟೆಸ್ಟ್ ಮಾಡಿದಾಗ ಅವರು ಪೂರ್ತಿಯಾಗಿ ಚುನಾವಣೆ ಮುಗಿಯುವವರೆಗೆ ಕಾಲಿಟ್ಟಿಲ್ಲ ಜಿಲ್ಲೆಯಲ್ಲಿ. ಆಮೇಲೆ ನಿಮಗೂ ಗೊತ್ತಿದೆ, ಸೆಟ್ರು ಭಟ್ರು ಅಂತ ಹೇಳಿ 2-3 ವರ್ಷ ಗಂಟಲೆ ಅವ್ರ ಜೊತೆಗೆ ಅದೇ ಎಲ್ಲ ಶಬ್ದಗಳನ್ನು ಬಳಸ್ಕೊಂಡು ಮಾತಾಡಿದರು. ಆಮೇಲೆ ನಮ್ಮ ವಿ ಸೋಮಣ್ಣ ಅವ್ರಿಗೆ ಎಲ್ಲ ಕಡೆನೂ ವಿಡಿಯೋ ಎಲ್ಲ ಕಡೆ ವೈರಲ್ ಆಗಿದೆ, ಅವ್ರ ಕಡೆ ಮಾತಾಡುವಂಥದ್ದು. ಶಾಸಕ ಯತ್ನಾಳ್ ವಿರುದ್ಧ ಕಿಡಿಕಾರಿದ ಸಚಿವ ಮುರುಗೇಶ್ ನಿರಾಣಿಗೆ ಮಾಜಿ ಶಾಸಕ ವಿಜಯಾನಂದ ಕಾಶಪ್ಪನವರ್ ನಿರಾಣಿಗೆ ತಿರುಗೇಟು ಕೊಟ್ಟಿದ್ದಾರೆ. ನಿರಾಣಿ ಅವರೇ ದೊಡ್ಡ ನಾಲಾಯಕ್, ನಿರಾಣಿ ಅವರಿಗೆ ಅಧಿಕಾರದ ಹುಚ್ಚಿಡಿದಿದೆ, ಅವರಿಗೆ ಅಧಿಕಾರದ ವ್ಯಾಮೋಹ ಹೆಚ್ಚಾಗಿದೆ ಅಂತ ವಿಜಯಾನಂದ ಕಾಶಪ್ಪನವರ್ ವಾಗ್ದಾಳಿಯನ್ನ ಮಾಡಿದ್ದಾರೆ. ಸಮಾಜದ ಬಗ್ಗೆ ಅವರಿಗೆ ಕಳಕಳಿ ಇಲ್ಲ, ನನ್ನ ಬಗ್ಗೆ ಸ್ವಾಮೀಜಿ ಬಗ್ಗೆ ಅತಿ ಕೀಳಾಗಿ ಮಾತನಾಡಿರೋದು ಮಾಧ್ಯಮದಲ್ಲಿ ನಾನು ನೋಡಿದ್ದೀನಿ. ಸದನದಲ್ಲಿ ವರದಿ ತರಿಸಿಕೊಂಡು 6 ತಿಂಗಳಲ್ಲಿ ಮೀಸಲಾತಿ ನೀಡೋ ಬಗ್ಗೆ ಸಿಎಂ ಭರವಸೆ ಕೊಟ್ಟಿದ್ದಾರೆ. ಸರ್ಕಾರದಲ್ಲಿ ಮಂತ್ರಿ ದೊಡ್ಡವರ, ಮುಖ್ಯಮಂತ್ರಿ ದೊಡ್ಡವರ ಅಂತ ಪ್ರಶ್ನೆಯನ್ನ ಮಾಡಿದ್ದಾರೆ. ನನ್ನ ಬುದ್ಧಿ ಒಂದಾಗಿದೆ, ಮಂತ್ರಿ ಸಿಟ್ಟು ಅವರಿಗೆ ಒಂಥರ ಏನೋ ಹುಚ್ಚಿಡಿದಿದೆ. ಮಂತ್ರಿ ಇಲ್ಲಾರ್ದಾಗ ಹೇಗಿದ್ರು, ಈಗ ಮಂತ್ರಿ ಆದಮೇಲೆ ಯಾಕೆ ಮಾತಾಡ್ತಾ ಇದ್ದಾರೆ? ಸಮಾಜದ ಬಗ್ಗೆ ಯಾಕೆ ಮಾತಾಡ್ತಾ ಇಲ್ಲ? ಸಮಾಜದ ಬಗ್ಗೆ ಅನೇಕ ಮಾಧ್ಯಮದಲ್ಲಿ ನಾನು ನೋಡಿದ್ದೀನಿ, ನನ್ನ ಬಗ್ಗೆ ಆಗಲಿ ಪೂಜ್ಯರ ಬಗ್ಗೆ ಆಗಲಿ ಕೀಳುಮಟ್ಟದ ಮಾತುಗಳಾಡಿದ್ದಾರೆ. ಎಲ್ಲಿ ಹೋಯಿತು ಹೋರಾಟ ಅಂತ? ಅವ್ರಿಗೆ ಕನಿಷ್ಠ ಪ್ರಜ್ಞೆ ಆದರೂ ಇದೆಯಾ? ಒಬ್ಬ ಸರ್ಕಾರದ ಮುಖ್ಯಮಂತ್ರಿಗಳು ಸದನದಲ್ಲಿ ಇವತ್ತು ಮಾತನ್ನು ಕೊಟ್ಟಿದ್ದಾರೆ, ಪೂಜ್ಯರಿಗೆ ವಿನಂತಿ ಮಾಡಿಕೊಂಡಿದ್ದಾರೆ, ಪೂಜ್ಯರೇ ಧರಣಿ ಸತ್ಯಾಗ್ರಹವನ್ನು ಕೈ ಬಿಡಿ, ನಾವು 6 ತಿಂಗಳಲ್ಲಿ ನಿಮ್ಮ ಮೀಸಲಾತಿ ವರದಿಯನ್ನು ತರಿಸಿಕೊಂಡು ಮಾಡ್ತೀವಿ ಅಂತ ಮಾತು ಕೊಟ್ಟಿದ್ದಾರೆ. ಒಂದು ಸರ್ಕಾರದ ಮುಖ್ಯಮಂತ್ರಿ ದೊಡ್ಡವರು ಏನು ಮಂತ್ರಿ ದೊಡ್ಡವರು? ರಾಯಚೂರಿನ ಮಸ್ಕಿ ಉಪಚುನಾವಣೆ ಪ್ರಚಾರದಲ್ಲಿ ಮಸ್ಕಿ ಗೆಲುವಿಗಾಗಿ ಬಿಜೆಪಿ ಬೂತ್ ಸಮಿತಿ ಕಾರ್ಯಕರ್ತರ ಸಭೆಯನ್ನು ನಡೆಸಿದೆ. ಸುಮಾರು 231 ಬೂತ್ ಸಮಿತಿಗಳ ಸಭೆಯನ್ನು ಮಾಡಲಾಯಿತು. ಒಂದು ಬೂತ್ ಸಮಿತಿಯಿಂದ 12 ಜನ ಕಾರ್ಯಕರ್ತರು ಪಾಲ್ಗೊಂಡಿದ್ದು, ಒಟ್ಟು 2500ಕ್ಕೂ ಹೆಚ್ಚು ಕಾರ್ಯಕರ್ತರು ಸಭೆಯಲ್ಲಿ ಪಾಲ್ಗೊಂಡಿದ್ದರು. ಈ ವೇಳೆ ಸಚಿವ ಶ್ರೀರಾಮುಲು, ಸಂಸದ ಸಂಗಣ್ಣ ಕರಡಿ, ಸಂಸದ ರಾಜಾ ಅಮರೇಶ್ವರ ನಾಯ್ಕ ಪಾಲ್ಗೊಂಡಿದ್ರು. ಇನ್ನು ಇದೇ ಸಭೆಯಲ್ಲಿ ಮಾತನಾಡಿದಂತ ವಿಜಯೇಂದ್ರ, ಏಪ್ರಿಲ್ 17ರ ನಂತರ ಮಸ್ಕಿ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಗಂಟು ಮೂಟೆ ಕಟ್ಕೊಂಡು ಹೋಗುತ್ತೆ, ಪ್ರತಾಪ್ಗೌಡ ಪಾಟೀಲ್ರು ಐತಿಹಾಸಿಕ ಗೆಲುವು ಸಾಧಿಸುತ್ತಾರೆ ಅಂತ ಹೇಳಿದ್ದಾರೆ. ಕೋಲಾರ ಹಾಲು ಒಕ್ಕೂಟದಲ್ಲಿ ಕೆಲಸ ಮಾಡೋ ಸಿಬ್ಬಂದಿ ಸುಮಾರು 10 ಲಕ್ಷಕ್ಕೂ ಹೆಚ್ಚು ಮೌಲ್ಯದ ತುಪ್ಪವನ್ನು ಕಳ್ಳತನ ಮಾಡಿ ಸಿಕ್ಕಿಬಿದ್ದಿದ್ದಾರೆ. ಕಳೆದ ಮಾರ್ಚ್ 17ರಂದು ಇಲ್ಲಿನ 3 ಜನ ಸಿಬ್ಬಂದಿ ಮಸಲತ್ತು ಮಾಡಿ ಕೋಲಾರ ಹಾಲು ಒಕ್ಕೂಟದ ಕೇಂದ್ರ ಕಚೇರಿಯ ತುಪ್ಪ ಉತ್ಪಾದನಾ ಘಟಕದಿಂದ ಸುಮಾರು 10,25,000 ರೂಪಾಯಿಯ 2,400 ಲೀಟರ್ ತುಪ್ಪವನ್ನು ಕಳ್ಳತನ ಮಾಡಿರುವುದು ಬೆಳಕಿಗೆ ಬಂದಿದೆ. ಇದರಲ್ಲಿ ಪ್ರಮುಖವಾಗಿ ಡ್ರೈವರ್ ಗಜೇಂದ್ರ, ಗುತ್ತಿಗೆ ಕಾರ್ಮಿಕ ಪವನ್ ಕುಮಾರ್ ಹಾಗೂ ಖಾಯಂ ನೌಕರ ಕಿರಣ್ ಕುಮಾರ್ ಪಾಲ್ಗೊಂಡಿದ್ದಾರೆ ಅಂತ ಆರೋಪಿಸಿ 3 ವಿರುದ್ಧ ಕೋಲಾರ ಗ್ರಾಮಾಂತರ ಪೊಲೀಸ್ ಠಾಣೆಗೆ ಎಂಡಿ ತಿಪ್ಪಾರೆಡ್ಡಿ ದೂರನ್ನು ಕೊಟ್ಟಿದ್ದಾರೆ. ಐಷಾರಾಮಿ ಜೀವನ ನಡೆಸೋದಕ್ಕೆ ಕನಸು ಕಂಡಿದ್ದ ಒಂದೇ ಊರಿನ 3 ಸ್ನೇಹಿತರು ಖತರ್ನಾಕ್ ಪ್ಲಾನ್ ಮಾಡಿ ತಗಲಾಕೊಂಡಿದ್ದಾರೆ. ವಾಕಿಂಗ್ ಮಾಡ್ತಾ ಇದ್ದ ಬ್ಯಾಂಕ್ ಮ್ಯಾನೇಜರ್ ತಂದೆಯನ್ನೇ ಕಿಡ್ನಾಪ್ ಮಾಡಿ ಹಣಕ್ಕಾಗಿ ಡಿಮ್ಯಾಂಡ್ ಇಟ್ಟಿದ್ರು. ಈ ಬಗ್ಗೆ ರಾಮನಗರ ಜಿಲ್ಲೆಯ ಹಾರೋಹಳ್ಳಿ ಪೊಲೀಸರಿಗೆ ಸುದ್ದಿ ಗೊತ್ತಾಗ್ತಾ ಇದ್ದಂತೆ ಫೀಲ್ಡ್ಗೆ ಇಳಿದಂತ ಖಾಕಿ ಪಡೆ ಖತರ್ನಾಕ್ ಗ್ಯಾಂಗ್ ಅರೆಸ್ಟ್ ಮಾಡುವಲ್ಲಿ ಯಶಸ್ವಿಯಾಗಿದೆ. ಬೆಂಗಳೂರಿನ ಹೊಸಗುಡ್ಡದ ಹಳ್ಳಿಯ ಗಾರ್ಡನ್ ಬಾರ್ ಬಳಿ ಅನುಮಾನಾಸ್ಪದವಾಗಿ ಯುವಕನ ಶವ ಪತ್ತೆಯಾಗಿದೆ. ಆರ್ಆರ್ ನಗರದ ನವೀನ್ ಅಪಘಾತದಲ್ಲಿ ಮೃತಪಟ್ಟಿರುವಂತಹ ಶಂಕೆ ವ್ಯಕ್ತವಾಗ್ತಾ ಇದೆ. ಮೈಸೂರು ರಸ್ತೆಯಲ್ಲಿ ಮೃತ ಯುವಕನ ಬೈಕ್ ಪತ್ತೆಯಾಗಿದ್ದು, ಮೃತದೇಹವನ್ನು ಇಲ್ಲಿ ತಂದು ಯಾರೋ ಬಿಸಾಕಿದ್ದಾರೆ. ಘಟನೆ ಸಂಬಂಧ ಬ್ಯಾಟರಾಯನಪುರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದ್ದು, ತನಿಖೆ ಶುರುವಾಗಿದೆ. ರಾಯಚೂರಲ್ಲಿ ಈಜಾಡಲು ಹೋದ ಯುವಕ ಕಾಲ್ಜಾರಿ ಬಿದ್ದು ಸಾವನ್ನಪ್ಪಿರುವಂತಹ ಘಟನೆ ನಡೆದಿದೆ. ರಾಯಚೂರು ಜಿಲ್ಲೆ ಮುದುಗಲ್ನ ಸೋಮವಾರಪೇಟೆಯ ಬಸೆಟ್ಟಪ್ಪ ಬಾವಿಯಲ್ಲಿ ಬಿದ್ದು ಸಾವನ್ನಪ್ಪಿದ್ದಾರೆ. ಮೇಗಳಪೇಟೆಯ 19 ವರ್ಷದ ಮಹೇಶ್ ಸ್ನೇಹಿತರೊಂದಿಗೆ ಈಜಾಟ ಮಾಡೋಕೆ ಅಂತ ಹೋಗಿದ್ದ. ಈ ವೇಳೆ ನೀರಿನಲ್ಲಿ ಮುಳುಗಿ ಪ್ರಾಣ ಬಿಟ್ಟಿದ್ದಾನೆ. ಭದ್ರಾ ಯೋಜನೆಯನ್ನು ರಾಷ್ಟ್ರೀಯ ಯೋಜನೆ ಅಂತ ಘೋಷಣೆ ಮಾಡಿದ ಬೆನ್ನಲ್ಲೇ ಕೃಷ್ಣ ಮೇಲ್ದಂಡೆ ಯೋಜನೆಯನ್ನು ರಾಷ್ಟ್ರೀಯ ಯೋಜನೆ ಅಂತ ಘೋಷಣೆ ಮಾಡಬೇಕು ಅನ್ನೋ ಕೂಗು ಜೋರಾಗ್ತಾ ಇದೆ. ರಾಜ್ಯ ಸರ್ಕಾರದಿಂದ ಕೃಷ್ಣ ಮೇಲ್ದಂಡೆ ಯೋಜನೆ ಬಗ್ಗೆ ನಿರ್ಲಕ್ಷ್ಯ ಮಾಡಲಾಗ್ತಾ ಇದೆ. ಅತ್ಯ ಬಜೆಟ್ನಲ್ಲೂ ಕೂಡ ಅರೆಕಾಸಿನ ಅನುದಾನವನ್ನು ಕೊಡಲಾಗಿದೆ. ಇತ್ತ ರಾಷ್ಟ್ರೀಯ ಯೋಜನೆ ಭಾಗ್ಯವೂ ಇಲ್ಲ ಅಂತ ಬಾಗಲಕೋಟೆ ಮಂದಿ ಅಸಮಾಧಾನವನ್ನು ವ್ಯಕ್ತಪಡಿಸಿದ್ದಾರೆ. ರಾಜ್ಯದಲ್ಲಿ ಕೊರೋನಾ ಸೋಂಕಿನ ಸಂಖ್ಯೆ ಕೇಕೆ ಹಾಕ್ತಾ ಇದ್ದಂತೆ ಕೊಡಗಿನ ಪ್ರವಾಸಿ ತಾಣಗಳನ್ನು ಮತ್ತೆ ಬಂದ್ ಮಾಡಲಾಗಿದೆ. ಕೊಡಗು ಜಿಲ್ಲೆಯಲ್ಲೂ ಸೋಂಕು ದಿನೇ ದಿನೇ ಜಾಸ್ತಿ ಆಗ್ತಾ ಇದೆ. ಮುನ್ನೆಚ್ಚರಿಕೆಯಾಗಿ ಕೊಡಗಿನ ಎಲ್ಲ ಪ್ರವಾಸಿ ತಾಣಗಳನ್ನು ಬಂದ್ ಮಾಡಿ ಜಿಲ್ಲಾಧಿಕಾರಿ ಚಾರುಲತಾ ಸೋಮಲ್ ಆದೇಶವನ್ನು ಹೊರಡಿಸಿದ್ದಾರೆ. ಏಪ್ರಿಲ್ 20ರವರೆಗೆ ಪ್ರವಾಸಿ ತಾಣಗಳು ಬಂದ್ ಆಗಿರಲಿದ್ದು ಪ್ರವಾಸಿಗರ ಆಗಮನಕ್ಕೆ ನಿಷೇಧವನ್ನು ಹೇರಲಾಗಿದೆ. ಪಶ್ಚಿಮ ಬಂಗಾಳ ಚುನಾವಣೆಯನ್ನ ಗೆದ್ದೇ ತೀರಬೇಕು ಅಂತ ಪಣ ತೊಟ್ಟಿರುವಂತ ಪ್ರಧಾನಿ ನರೇಂದ್ರ ಮೋದಿ ಈ ನೆಲದ ಭೂಮಿ ಪುತ್ರ ಪಶ್ಚಿಮ ಬಂಗಾಳದ ಮುಖ್ಯಮಂತ್ರಿ ಆಗ್ತಾರೆ. ನಾನು ಮುಖ್ಯಮಂತ್ರಿ ಪ್ರಮಾಣ ವಚನ ಕಾರ್ಯಕ್ರಮಕ್ಕೆ ಬರ್ತೀನಿ ಅಂತ ಘೋಷಣೆ ಮಾಡಿದ್ದಾರೆ. ಇದೇ ವೇಳೆ ಪಶ್ಚಿಮ ಬಂಗಾಳ ಸಿಎಂ ನಂದಿಗ್ರಾಮದಲ್ಲಿ ಸೋಲೋದು ಖಚಿತ ಅಂತ ಹೇಳಿದ್ದಾರೆ. ದೇವಸ್ಥಾನಕ್ಕೆ ಹೋದಾಗ ಮಕ್ಕಳ ಮೇಲೆ ಸದಾ ಒಂದು ಕಣ್ಣು ಇಟ್ಟೇ ಇರಬೇಕು. ಹುಡುಗಾಟದ ಬುದ್ಧಿಯಲ್ಲಿ ಮಕ್ಕಳು ಏನ್ ಮಾಡ್ತಾರೆ ಅಂತಾನೂ ಹೇಳೋದಕ್ಕಾಗಲ್ಲ. ಒಡಿಶಾದ ಜಗನ್ನಾಥ ದೇವಸ್ಥಾನಕ್ಕೆ ಭೇಟಿ ನೀಡಿದ ಕುಟುಂಬವೊಂದು ದೇವರ ದರ್ಶನ ಮಾಡಿ ಹೊರಗಡೆ ಬಂದಿದೆ. ಹೆತ್ತವರು ಶೂ ಕೌಂಟರ್ನಲ್ಲಿ ಶೂ ಹಾಕೊಳ್ತಾ ಇದ್ದಾಗ ಅಲ್ಲೇ ಆಟ ಆಡ್ತಾ ಇದ್ದ 4 ವರ್ಷದ ಮಗು ಸರತಿ ಸಾಲಿಗೆಂದು ಹಾಕಿದ್ದ ಕಬ್ಬಿಣದ ಸರಳಿನಲ್ಲಿ ತಲೆ ಹಾಕ್ಬಿಟ್ಟಿದೆ. ಅದರೊಳಗೆ ತಲೆ ಹೋಗ್ತಾ ಇದ್ದಂತೆ ಮಗು ಅಳೋದಕ್ಕೆ ಶುರು ಮಾಡಿದೆ. ಏನೇ ಪ್ರಯತ್ನ ಮಾಡಿದ್ರೂ ತೆಗೆಯೋದಕ್ಕೆ ಆಗಿಲ್ಲ. ಹೀಗಾಗಿ ಸ್ಥಳಕ್ಕೆ ಬಂದಂತ ಪೊಲೀಸರು ಹಾಗೂ ಅಗ್ನಿಶಾಮಕ ಸಿಬ್ಬಂದಿ ಮಗುವನ್ನು ರಕ್ಷಣೆ ಮಾಡಿದ್ದಾರೆ. ನಕ್ಸಲರು ಮತ್ತು ಯೋಧರ ನಡುವೆ ನಡೆದಂತ ಗುಂಡಿನ ಚಕಮಕಿಯಲ್ಲಿ 8 ಮಂದಿ ಸೈನಿಕರು ಹುತಾತ್ಮರಾದಂತ ಘಟನೆ ಛತ್ತೀಸ್ಗಢದ ಬಿಜಾಪುರ್ನಲ್ಲಿ ನಡೆದಿದೆ. 6 DRG ಸಿಬ್ಬಂದಿ ಹಾಗೆಯೇ 2 CRPF ಸಿಬ್ಬಂದಿ ಸೇರಿ ಒಟ್ಟು 8 ಸೈನಿಕರು ಹುತಾತ್ಮರಾಗಿದ್ದಾರೆ. ಕಾರಿಂ ಪ್ರದೇಶದ ಸಿಲಿಗೆರ್ ಅರಣ್ಯ ಪ್ರದೇಶದಲ್ಲಿ ನಕ್ಸಲರು ಇರೋ ಬಗ್ಗೆ ಮಾಹಿತಿ ಕಲೆ ಹಾಕಿದ ಯೋಧರು ಕಾರ್ಯಾಚರಣೆ ನಡೆಸಿದ್ದು ರಕ್ತದ ಕೋಡಿಯೇ ಹರಿದಿದೆ. ಮುಂಬೈನಲ್ಲಿ ಕೊರೋನಾ ಸೋಂಕು ಹೆಚ್ಚಳ ಆಗಿರುವಂತ ಕಾರಣ IPL ಪಂದ್ಯ ನಡೆಸುವ ಬಗ್ಗೆ ಸಾಕಷ್ಟು ಚರ್ಚೆಗಳು ನಡೆದಿತ್ತು. ಆದರೆ ಈ ಬಗ್ಗೆ BCCI ಸ್ಪಷ್ಟನೆಯನ್ನು ನೀಡಿದ್ದು ಮುಂಬೈನಿಂದ ಪಂದ್ಯಗಳನ್ನು ಬೇರೆ ಕಡೆಗೆ ಶಿಫ್ಟ್ ಮಾಡುವ ಕಾಲ ಮೀರಿ ಹೋಗಿದೆ. ಈ ಸಮಯದಲ್ಲಿ ಪಂದ್ಯಗಳ ಅದಲು ಬದಲು ಮಾಡುವುದಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಿದೆ. ಮುಂಬೈನ ವಾಂಖೆಡೆ ಕ್ರೀಡಾಂಗಣದ ಸಿಬ್ಬಂದಿಗೆ COVID-19 ಸೋಂಕು ದೃಢಪಟ್ಟ ಬೆನ್ನಲ್ಲೇ ಇದೀಗ ಡೆಲ್ಲಿ ಕ್ಯಾಪಿಟಲ್ಸ್ ತಂಡದ ಸ್ಪಿನ್ ಆಲ್ರೌಂಡರ್ ಅಕ್ಷರ್ ಪಟೇಲ್ಗೂ ಸೋಂಕು ತಗುಲಿದೆ. ಏಪ್ರಿಲ್ 10ರಂದು ಮುಂಬೈನಲ್ಲಿ ಚೆನ್ನೈ ಸೂಪರ್ ಕಿಂಗ್ಸ್ ಹಾಗೂ ಡೆಲ್ಲಿ ನಡುವಿನ ಮೊದಲನೇ ಪಂದ್ಯಕ್ಕೆ ಇನ್ನು ಕೇವಲ 7 ದಿನಗಳು ಮಾತ್ರ ಬಾಕಿ ಇದೆ. ಇದರ ನಡುವೆ ಅಕ್ಷರ್ ಪಟೇಲ್ಗೆ COVID-19 ಸೋಂಕು ತಗುಲಿರುವುದು ಡೆಲ್ಲಿ ಕ್ಯಾಪಿಟಲ್ಸ್ಗೆ ಭಾರೀ ಹಿನ್ನಡೆ ತಂದಿದೆ. ಉತ್ತರ ಕನ್ನಡ ಜಿಲ್ಲೆಯ ಕಾರವಾರ ತಾಲೂಕಿನ ಕಪ್ಪು ಮರಳಿನ ತೀಳಮಾರ್ತಿ ಕಡಲ ತೀರದ ಅಭಿವೃದ್ಧಿಗೆ ಬಿಡುಗಡೆಯಾಗಿದ್ದ ಹಣ ಬಳಕೆಯಾಗದೆ ಮತ್ತೆ ಸರ್ಕಾರಕ್ಕೆ ವಾಪಸ್ ಹೋಗಿದೆ. ಕಾರವಾರದಲ್ಲಿ ಮಾತ್ರ ಕಾಣಿಸುವಂತ ಕಪ್ಪು ಮರಳಿನ ಕಡಲ ತೀರ ಬೇರೆಲ್ಲೂ ಇಲ್ಲ. ಹೀಗಾಗಿ ಕಪ್ಪು ಮರಳಿನ ಕಡಲ ತೀರವನ್ನು ಅಭಿವೃದ್ಧಿಪಡಿಸಬೇಕು, ಜೊತೆಗೆ ಪ್ರವಾಸೋದ್ಯಮಕ್ಕೆ ಹೆಚ್ಚಿನ ಒತ್ತು ನೀಡಬೇಕು ಅಂತ ಕಾಂಗ್ರೆಸ್ ಸರ್ಕಾರ 2 ಕೋಟಿ ಬಿಡುಗಡೆ ಮಾಡಿತು. ಲೋಕೋಪಯೋಗಿ ಇಲಾಖೆ ಇಂಜಿನಿಯರ್ ಮತ್ತು ಅಧಿಕಾರಿಗಳ ನಿರ್ಲಕ್ಷ್ಯದಿಂದ ಕಾಮಗಾರಿಯೇ ಆರಂಭವಾಗದಂತ ಹಿನ್ನೆಲೆಯಲ್ಲಿ ಈ ಯೋಜನೆಗೆ ಕಲ್ಬಿದ್ದಿದೆ. ರಾಜ್ಯದಲ್ಲಿ ಕೊರೋನಾ 2ನೇ ಅಲೆ ಅಬ್ಬರಿಸ್ತಾ ಇದ್ದು ಹೆಮ್ಮಾರಿ ಕಟ್ಟಿ ಹಾಕೋದಕ್ಕೆ ಸರ್ಕಾರ ಇನ್ನಿಲ್ಲದ ಸರ್ಕಸನ್ನು ಮಾಡ್ತಾ ಇದೆ. ಜಾತ್ರೆ ಉತ್ಸವ ನಡೆಸದಂತೆ ಸರ್ಕಾರ ಕಟ್ಟುನಿಟ್ಟಿನ ಆದೇಶವನ್ನು ಹೊರಡಿಸಿದೆ. ಆದರೂ ಕೂಡ ಕೆಲವೊಂದಿಷ್ಟು ಕಡೆ ಸರಿಯಾಗಿ ನಿಯಮ ಪಾಲನೆ ಆಗ್ತಾ ಇಲ್ಲ. ಉಡುಪಿ ಜಿಲ್ಲೆಯ ಬೈಂದೂರು ತಾಲೂಕಿನ ಕೊಲ್ಲೂರು ಮೂಕಾಂಬಿಕಾ ದೇವಿ ರಥೋತ್ಸವದ ವೇಳೆ ಕೋವಿಡ್ ಮಾರ್ಗಸೂಚಿಯನ್ನು ಗಾಳಿ ಕೂರಲಾಗಿದೆ. ಎಲ್ಲೂ ಕೂಡ ರಥೋತ್ಸವ ನಡೆಸದಂತೆ ಆದೇಶ ಇದ್ರೂ ಕೂಡ ಕ್ಯಾರಿಯಾಗಿಲ್ಲ. ವಿಪರ್ಯಾಸ ಅಂದರೆ ಶಾಸಕ ಸುಕುಮಾರ ಶೆಟ್ಟಿ ಉಪಸ್ಥಿತಿಯಲ್ಲಿ ರಥೋತ್ಸವ ನಡೆದಿದೆ. ದುನಿಯಾ ವಿಜಯ್ ನಾಯಕನಾಗಿರುವಂತಹ ಸಲಗಾ ಚಿತ್ರ ಇನ್ನೇನು ರಿಲೀಸ್ ಆಗೋದಕ್ಕೆ ರೆಡಿಯಾಗ್ತಾ ಇದೆ. ಅವರೇ ಚೊಚ್ಚಲ ಬಾರಿಗೆ ನಿರ್ದೇಶನ ಮಾಡಿರುವಂತಹ ಕಾರಣ ಎಲ್ಲೆಡೆ ಚಿತ್ರದ ಬಗ್ಗೆ ಚರ್ಚೆಗಳು ಶುರುವಾಗಿವೆ. ಜೊತೆಗೆ ನಿರೀಕ್ಷೆ ಕೂಡ ಜಾಸ್ತಿ ಆಗ್ತಾ ಇದೆ. ಹೀಗಿರುವಾಗಲೇ ಇತ್ತೀಚೆಗಷ್ಟೇ ದುನಿಯಾ ವಿಜಯ್ ಸಿದ್ಧಗಂಗಾ ಮಠಕ್ಕೆ ಭೇಟಿ ಕೊಟ್ಟಿದ್ರು. ಶ್ರೀ ಶ್ರೀ ಶಿವಕುಮಾರ ಸ್ವಾಮಿಗಳ ಗದ್ದುಗೆಗೆ ಪೂಜೆಯನ್ನು ನೆರವೇರಿಸಿ ಶ್ರೀಗಳ ಆಶೀರ್ವಾದವನ್ನು ಪಡ್ಕೊಂಡಿದ್ದಾರೆ. ಚಿತ್ರದ ಬಗ್ಗೆ ಮಾತನಾಡಿರುವಂತಹ ಶ್ರೀಗಳು ಚಿತ್ರಕ್ಕೆ ರಾಷ್ಟ್ರ ಪ್ರಶಸ್ತಿ ಬರಲಿ ಅಂತ ಶುಭ ಹಾರೈಸಿದರು. ನೋಡು